ಎಲ್ರಿಗೂ ನಮಸ್ಕಾರ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದಲ್ಲಿರುವಂಥ ಹಣ, ಜಾಗ, ಕಾನೂನು, ಆಡಳಿತ ವ್ಯವಸ್ಥೆ ಪ್ರತಿಯೊಂದು ಕೂಡ ಪ್ರಜೆಗಳಾದ ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿರುವಂಥದ್ದು. ಈ ಎಲ್ಲ ಸ್ವತ್ತುಗಳ ಬಗ್ಗೆ ನಿಮ್ಮ ಅರಿವಿಗೆ ಬರದಂತೆ ನಿಮ್ಮ ಅಭಿಪ್ರಾಯ, ನಿಮ್ಮ ತೀರ್ಪಿಲ್ದಿರೋ ಥರ ಬೇರೆ ಯಾರು ಯಾವುದೇ ನಿರ್ಧಾರ ತಗೊಂಡು ಕೂಡದು. ಸೊ ಈ ಒಂದೇ ಒಂದು ಮುಖ್ಯವಾದ ಕಾರಣಕ್ಕೋಸ್ಕರ ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಚುನಾವಣೆ ನಿಲ್ಲುವಂಥ ಅಭ್ಯರ್ಥಿಗಳು ತಂತ್ರಜ್ಞಾನನ ಉಪಯೋಗಿಸ್ಕೊಂಡು ಅಧಿಕಾರನ ಹೇಗೆ ಪ್ರಜೆಗಳಾದ ನಿಮಗೆ ಹಸ್ತಾಂತರ ಮಾಡ್ಬೋದು ಅನ್ನೋದಕ್ಕೋಸ್ಕರ ಒಂದು ಫ್ಲೋ ಚಾರ್ಟ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಆ ಫ್ಲೋ ಚಾರ್ಟ್ ಹೇಗಿರುತ್ತೆ ಅಂದರೆ, ಈ ಚಾರ್ಟ್ ಏನಂದರೆ ಇದು ಪ್ರಜಾಪ್ರತಿನಿಧಿಯ ಕಾರ್ಯವೈಖರಿಯ ವಿಧಾನ. ಅಂದರೆ ಈ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ SOP ಅಂತಾರೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅಂದರೆ ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಯಾರೇ ಒಬ್ಬರು ಬಂದಿಲ್ಲಿ ಎಲೆಕ್ಷನ್ಗೆ, ಚುನಾವಣೆಗೆ ನಿಲ್ಲಬೇಕು ಅನ್ನೋರು ಈ ಕಾರ್ಯವಿಧಾನನ ಅನುಸರಿಸಲೇಬೇಕಾಗತ್ತೆ. ಅದರಲ್ಲಿ ಬಹಳ ಮುಖ್ಯವಾದ ಏನು ಅಂದರೆ, ನೋಡಿ ಮೇಲ್ಗಡೆ ಹಾಕಿದೀವಲ್ಲ, ಪೋಲಿಂಗ್ ಮೂಲಕ ಜನರ ತೀರ್ಪು ಪಡೆಯದೆ ಜನಪ್ರತಿನಿಧಿಯು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತಿಲ್ಲ. ಜನರ ಪೋಲಿಂಗ್ ಇಲ್ಲದೆ ಮತ್ತು ಪೋಲಿಂಗ್ ತೀರ್ಪಿಗೆ ಬದಲಾಗಿ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವನ್ನು ಸೂಕ್ತವಾದ ದಾಖಲೆಗಳೊಂದಿಗೆ ಸಮರ್ಥಿಸಿಕೊಳ್ಳಬೇಕಾಗುತ್ತದೆ. ಸೊ ಇದು ಬಹಳ ಮುಖ್ಯ. ಅಂದರೆ ಈ ಪೋಲಿಂಗ್ ಮಾಡೋದಕ್ಕೆ ಬಹಳ ಮುಖ್ಯವಾಗಿ ಏನ್ಬೇಕು ಅಂದರೆ ಜನಸಂಪರ್ಕ. ಯಾರೇ ಒಬ್ಬ ಚುನಾಯಿತ ಪ್ರತಿನಿಧಿ ಪ್ರಜಾಕೀಯ ಪಕ್ಷದಿಂದ ಆಯ್ಕೆಯಾದ ಪಕ್ಷದಲ್ಲಿ ಆತ ಮೊದಲೇ ಮಾಡಬೇಕಾದ ಕೆಲಸ ಜನಸಂಪರ್ಕ. ಆ ಜನಸಂಪರ್ಕ ಮಾಡೋದಕ್ಕೆ ಯಾವ ರೀತಿ ಮಾಡಬಹುದು? ತಂತ್ರಜ್ಞಾನದ ಮೂಲಕ, ಮಾಧ್ಯಮಗಳ ಮೂಲಕ, ಆಡಳಿತದ ಅಂಗಗಳು ಮತ್ತು ಸ್ವಯಂ ಸೇವಕರ ಮೂಲಕ, ಜನಸಂಪರ್ಕ ಕೇಂದ್ರ ಮತ್ತು ಅಲ್ಲಲ್ಲಿ ದೂರು ಪೆಟ್ಟಿಗೆ ಇಡೋದ್ರ ಮೂಲಕ, ಮತ್ತೆ ವೈಯಕ್ತಿಕವಾಗಿ ಭೇಟಿ. ಇದು ಬಹಳ ಮುಖ್ಯ. ಗ್ರಾಮ ಸಭಾ, ವಾರ್ಡ್ ಸಭಾ, ಅಂದ್ರೆ ಹಳ್ಳಿ ಹಳ್ಳಿಗೆ ಅಥವಾ ಸಿಟಿಲಿ ಇದ್ರೆ ವಾರ್ಡ್ ವಾರ್ಡ್ಗೆ ಹೋಗಿ ಜನರನ್ನ ಭೇಟಿ ಮಾಡಿ ಅವರ ಕುಂದುಕೊರತೆಗಳೇನು, ಅವರ ಬೇಡಿಕೆಗಳೇನು, ಅವರ ಅಗತ್ಯತೆಗಳೇನು ಅನ್ನೋದನ್ನ ತುರ್ತು, ಮಧ್ಯಮ ಮತ್ತು ಕಡಿಮೆ ಆದ್ಯತೆಗಳೊಂದಿಗೆ ಜನರಿಂದಲೇ ಅದನ್ನ ಪಡ್ಕೊಬೇಕು. ಅಂದ್ರೆ ಕೆಲವನ್ನ ಬಹಳ ಬೇಗ ನಮಗಾಗಬೇಕಾಗಿದೆ ಈ ಕೆಲಸ, ಕೆಲವು ಪರವಾಗಿಲ್ಲ, ನಿಧಾನ ಆದರೂ ಪರವಾಗಿಲ್ಲ ಅಂತ ಈ ಬೇಡಿಕೆಗಳನ್ನೆಲ್ಲ ಜನರಿಂದ ಪಡೆಯೋದ್ರ ಜೊತೆಯಲ್ಲಿ ಕೆಲವು ಜಾಣ ಜನರ ಕಲ್ಪನೆಗಳು ಮತ್ತು ಸಲಹೆಗಳನ್ನು ಪ್ರತ್ಯೇಕವಾಗಿ ಪಡಿಬಹುದು. ಅಂದ್ರೆ ಇವಾಗ ಒಂದು ಹಳ್ಳಿಲಿ ಒಬ್ಬ ರೈತನಿಗೆ ಏನೋ ಒಂದು ಅದ್ಭುತವಾದಂತ ಐಡಿಯಾ ಇರುತ್ತೆ, ಅಥವಾ ಒಂದು ನಗರದಲ್ಲಿ ಯಾವುದೋ ಒಂದು ಸ್ಟೂಡೆಂಟ್ಗೋ ಯಾರಿಗೋ ಒಂದು ಅದ್ಭುತವಾದ ಐಡಿಯಾ ಇದ್ರೆ ಅದನ್ನ ಪ್ರತ್ಯೇಕವಾಗಿ ಸಂಗ್ರಹಿಸ್ಕೊಬಹುದು. ನಂತರ ಇತರ ಎಲ್ಲ ಬೇಡಿಕೆಗಳು ಮತ್ತು ಜನರ ಕಲ್ಪನೆಗಳನ್ನ ತಗೊಂಡ ನಂತರ ಇವುಗಳನ್ನಿಟ್ಕೊಂಡು ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಚರ್ಚಿಸಿ ಅದನ್ನ ಸಪರೇಟ್ ಸಪರೇಟ್ ಆಗಿ ವಿಂಗಡಣೆ ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ವಿಂಗಡಣೆ ಯಾಕೆ ಮಾಡ್ಕೊಬೇಕು ಅಂದ್ರೆ, ಯಾವ ವಿಷಯಗಳನ್ನ ಬೇಡಿಕೆಗಳನ್ನ ಸದನದಲ್ಲಿ ಇಡಬೇಕು, ಯಾವ ವಿಷಯಗಳನ್ನ ಆಡಳಿತದೊಂದಿಗೆ ಕಾರ್ಯನಿರ್ವಹಣೆ ಮಾಡಬೇಕು, ಇನ್ನು ಯಾವ ವಿಷಯಗಳನ್ನ ಸ್ಥಳೀಯ ಸಂಸ್ಥೆಗಳೊಂದಿಗೆ ಕಾರ್ಯನಿರ್ವಹಣೆ ಮಾಡಬೇಕು ಅನ್ನೋದನ್ನ ವಿಂಗಡಿಸ್ಕೊಬೇಕು. ಮತ್ತೆ ಉತ್ತಮ ಮತ್ತು ಅಳವಡಿಸಿಕೊಳ್ಳಬಹುದಾದ ಕೆಲವು ಜನರ ಕಲ್ಪನೆಗಳಿಗೆ ಪುರಸ್ಕಾರ ಹಾಗೂ ಮಾನ್ಯತೆಯನ್ನ ಕೊಡಬೇಕು. ಜನರ ಬೇಡಿಕೆಗಳನ್ನ ಈಡೇರಿಸಬೇಕಾದ್ರೆ ಕೆಲವು ಬೇಡಿಕೆಗಳು ನಡೀತಿರೋ ಯೋಜನೆಗಳ ಬಗ್ಗೆ ಇರುತ್ತೆ, ಕೆಲವು ಬೇಡಿಕೆಗಳು ಹೊಸ ಯೋಜನೆಗಳ ಬಗ್ಗೆ ಜನರು ಕೇಳಿರ್ತಾರೆ. ಅವಾಗ ಅದೆರಡನ್ನೂ ಬೇರ್ಪಡಿಸ್ಕೊಂಡು ಹೊಸ ಯೋಜನೆಗೆ ಹೊಸ ಯೋಜನೆಗಳನ್ನೇ ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಅದನ್ನ ಬಡ್ಜೆಟ್ ಮತ್ತೆ ಎಷ್ಟು ಸಮಯ ತಗಲುತ್ತೆ, ಎಷ್ಟು ವೆಚ್ಚ ತಗಲುತ್ತೆ ಅನ್ನೋದು ಪ್ರತಿಯೊಂದು ವಿವರಗಳೊಂದಿಗೆ ಹಲವಾರು ಆಯ್ಕೆಗಳ ರೀತಿಯಲ್ಲಿ ಯೋಜನೆಗಳನ್ನ ರೆಡಿ ಮಾಡ್ಕೊಬೇಕು, ತಯಾರು ಮಾಡ್ಕೊಬೇಕು. ಅದೇನಂದ್ರೆ ಯೋಜನೆ A, B, C, D ಅಂತ ಈ ತರ ಯೋಜನೆಗಳ ಪಟ್ಟಿನ ರೆಡಿ ಮಾಡಿಕೊಂಡು ಇದನ್ನ ಜನರ ಮುಂದೆ ಮತ್ತೆ ಪೋಲಿಂಗ್ಗೋಸ್ಕರ ಇಡಬೇಕಾಗುತ್ತೆ. ಈಗ ಜನರ ಮುಂದಿಟ್ಟಿರೋ 5-6 ಯೋಜನೆಯಲ್ಲಿ ಜನ ಯಾವುದೋ ಒಂದು ಯೋಜನೆ, ಫಾರ್ ಎಕ್ಸಾಂಪಲ್ ಬಿ ಯೋಜನೆ ನಮಗೆ ಬಡ್ಜೆಟ್ ಪ್ಲಸ್ ಬೇಗ ಆಗುತ್ತೆ ಅನ್ನೋ ಒಂದು ಯಾವುದೋ ಒಂದು ಕಾರಣದಿಂದ ಜನ ಹೆಚ್ಚಿನ ಜನ ಅದಕ್ಕೆ ಮತ ಹಾಕಿದ್ರೆ ಆ ಯೋಜನೆಯನ್ನ ಮತ್ತೆ ಈಗ ನಡೀತಿರುವಂತಹ ಪ್ರಸ್ತುತ ಯೋಜನೆಯನ್ನ ಜನಪ್ರತಿನಿಧಿ ಸಂಪೂರ್ಣ ಪಾರದರ್ಶಕತೆಯಿಂದ ಕಾರ್ಯ ನಿರ್ವಹಿಸಬೇಕು ಮತ್ತು ಜನರಿಗೆ ಅಂತಿಮ ವರದಿಯನ್ನು ಪ್ರಸ್ತುತಪಡಿಸಲು ದೃಶ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಈಗ ಹೊಸ ಯೋಜನೆಗಳು, ನಡೀತಿರೋ ಯೋಜನೆಗಳು, ಅದರದ್ದು ಏನೇನು ಕೆಲಸ ಮಾಡಿದ್ದಾರೆ, ಅದರ ದೃಶ್ಯ ದಾಖಲೆಗಳು ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಅದರ ಕಂಪ್ಲೀಷನ್ ಅಂದರೆ ಅದರ ಮುಕ್ತಾಯ ಆದ ನಂತರ ಜನಕ್ಕೆ ಅದನ್ನು ಉಪಯೋಗಕ್ಕೆ ಬರೋ ಹಾಗೆ ಇಡೋದ್ರ ಮೂಲಕ ತನ್ನ ಕಾರ್ಯ ನಿರ್ವಹಣೆ ಹೇಗೆ ಮಾಡಿದ್ದೀನಿ ಅದಕ್ಕೆ ದೃಶ್ಯ ದಾಖಲೆಗಳೊಂದಿಗೆ ಪ್ರತಿಯೊಂದನ್ನು ಕೂಡ ಜನಪ್ರತಿನಿಧಿಯ ಕೆಲಸದ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯಕ್ಕಾಗಿ ಪೋಲಿಂಗ್ ಮಾಡಬೇಕು. ನಾನು ಯಾವ ರೀತಿ ಕೆಲಸ ಮಾಡಿದ್ದೀನಿ, ಇದು ನಿಮ್ಗೆ ತೃಪ್ತಿ ಆಗಿದೆಯಾ, ಈ ರೀತಿ ರಿಸಲ್ಟ್ ಕೊಟ್ಟಿದ್ದೀನಿ, ಇದು ನಮ್ಗೆ ಇಷ್ಟ ಆಗಿದೆಯಾ ಅನ್ನೋದು ಕೂಡ ಪ್ರತಿಯೊಂದು ದೃಶ್ಯ ದಾಖಲೆಗಳೊಂದಿಗೆ ಆತ ಮತ್ತೆ ಜನರ ಮುಂದೆ ಹೋಗಲೇಬೇಕಾಗತ್ತೆ. ಆ ಒಂದು ಪೋಲಿಂಗ್ ಅಲ್ಲಿ ಜಾಸ್ತಿ ಜನಗಳು ಈತನಿಗೆ ಉತ್ತಮ, ನಿನ್ನ ಕೆಲಸ ನನಗೆ ಇಷ್ಟ ಆಗಿದೆ ಅಂದ್ರೆ ಆತ ತನ್ನ ಕೆಲಸದಲ್ಲಿ ಮುಂದುವರಿಬಹುದು. ಅಥವಾ ಜನಕ್ಕೆ ಸಮಾಧಾನ ಆಗದೆ ಕಳಪೆ ಅಂತ ಏನಾರ ಪೋಲಿಂಗ್ ಅಲ್ಲಿ ರಿಸಲ್ಟ್ ಬಂದ್ರೆ ಮತ್ತೆ ತಿದ್ದುಪಡಿ ಅಂದ್ರೆ ಕರೆಕ್ಷನ್ಗೆ ಹೋಗ್ಬೇಕಾಗತ್ತೆ. ಜನಪ್ರತಿನಿಧಿ ತನ್ನ ಕೆಲಸವನ್ನು ಸುಧಾರಿಸಿಕೊಳ್ಳಲು ಮತ್ತು ಸಾರ್ವಜನಿಕರಿಂದ ಸಕಾರಾತ್ಮಕವಾಗಿ ಮತ್ತೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ಯಾ ಅನ್ನೋ ತೀರ್ಪು ಪಡೆಯಲು
ಅವಕಾಶಗಳು ಒಂದು ಅಥವಾ ಗರಿಷ್ಠ ಎರಡು ಅವಕಾಶಗಳನ್ನ ಅವರಿಗೆ ಸಿಗುತ್ತೆ. ಈ ಎರಡು ಮೂರು ಅವಕಾಶದಲ್ಲೂ ಆತ ಉತ್ತೀರ್ಣನಾಗದೆ ಇದ್ರೆ, ಆತ ಸಕ್ಸಸ್ಫುಲ್ ಆಗದೆ ಇದ್ರೆ, ತನ್ನ ಕೆಲಸಕ್ಕೆ ಆತ ರಾಜೀನಾಮೆ ಕೊಟ್ಟು ರೆಸಿಗ್ನೇಷನ್ ಕೊಟ್ಟು ಹೋಗಬೇಕಾಗತ್ತೆ. ಇದ್ರ ಜೊತೆ ಆ ಪ್ರಜಾಪ್ರತಿನಿಧಿ ಮಾಡಿದಂತ ಪೋಲಿಂಗ್ ಪ್ರತಿಯೊಂದು ವಿವರಗಳು, ದಾಖಲೆಗಳು ಮತ್ತೆ ಜನಾಭಿಪ್ರಾಯ ಎಲ್ಲ ವಿವರಗಳನ್ನ ಉತ್ತಮ ಪ್ರಜೆಗೆ ಪಕ್ಷಕ್ಕೆ ಆಗಾಗ ಕೊಡ್ತಾ ಇರಬೇಕು. ಇದ್ರ ಜೊತೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಕೂಡ ಆತನ ಕಾರ್ಯವೈಖರಿ ಬಗ್ಗೆ ನಾವು ಕೂಡ ಪೋಲಿಂಗಲ್ಲಿ ಜನಾಭಿಪ್ರಾಯನ ಆಗಾಗ ಸಂಗ್ರಹಿಸ್ತಾ ಇರ್ತೀವಿ. ಈಗ ಎಲ್ಲ ಕಡೆಯೂ ಅಭಿಪ್ರಾಯ ಆತನ ಬಗ್ಗೆ ಸರಿಯಾಗಿ ಬರ್ದೇನೆ, ಆತನಿಗೆ ಒಂದು ಎರಡು ಚಾನ್ಸ್ ಸಿಕ್ಕಿ ಕೂಡ ಆತ ಮತ್ತೆ ತನ್ನ ಕೆಲಸದಲ್ಲಿ ಒಳ್ಳೆ ಅಭಿಪ್ರಾಯ ಪಡ್ಕೊಳ್ಳೋಕ್ಕೆ ವಿಫಲನಾದಾಗ ಆತ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕಾಗತ್ತೆ. ಇಲ್ಲೇ ಬಹಳ ಮುಖ್ಯ ಇರೋದೇನೆಂದರೆ ಆತ ತಾನೇ ರಾಜೀನಾಮೆ ಕೊಟ್ಟು ಹೋಗಬೇಕು, ಆತನ ಕೆಳಗಿಳಿಸೋಕ್ಕಾಗಲ್ಲ. ನಾಳೆ ಆತ ಸಮಜಾಯಿಸಿ ಕೊಡ್ಬೋದು ಅಥವಾ ಹಠ ಮಾಡ್ಬೋದು, ತಾನು ಕೆಲಸದಲ್ಲಿ ಮುಂದುವರಿತೀನಿ ಅಂತ. ಆಗ ಮಾತ್ರ ಒಂದು ಹೋರಾಟ ಮಾಡಿ ಆತನ ಕೆಳಗಿಳಿಸಬೇಕಾಗತ್ತೆ. ಯಾಕಂದರೆ ನಾವು ಈ ವಿಚಾರದ ಮೇಲೇ ನಿಮ್ಮ ಹತ್ರ ಮತ ಕೇಳಿರೋದು, ನೀವು ಈ ವಿಚಾರಕ್ಕೋಸ್ಕರನೇ ಬೆಂಬಲ ಕೊಟ್ಟು ಆತನಿಗೆ ಕೆಲಸ ಕೊಟ್ಟಿರೋದು. ನಾಳೆ ಇದರಲ್ಲಿ ಅನುತ್ತೀರ್ಣನಾದರೆ ಆತನ ಕೆಳಗಿಳಿಸೋದಕ್ಕೋಸ್ಕರ ಒಂದು ಹೋರಾಟ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಸಿದ್ಧನಿದ್ದೀನಿ, ನಿಮ್ಮ ಬೆಂಬಲ ಬಹಳ ಮುಖ್ಯ ಅದಕ್ಕೆ. ಸೊ ನಿಮ್ಮ ಬೆಂಬಲ ಇದೆ ಅಂತ ನಂಬ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಪ್ರಜಾಕೀಯ. ವಿಚಾರಕ್ಕೋಸ್ಕರ ನಿಮ್ಮ ಮತ ಇರಲಿ, ವಿಚಾರಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.